ಗೀತಮ್ಮ, ಏನೋ ಮಿಸ್ಸಿಂಗ್. ಮಿಸ್ಸಿಂಗಾ? ಏನೇ ಸೀತಮ್ಮ, ನೀನು ಹೂ ಮುಡ್ಕೋ. ಓ, ನಮ್ಮ ಸಿಹಿ ಪುಟಗೆ ಎಲ್ಲ ಗೊತ್ತಾಗತ್ತಲ್ಲ. ನಮ್ ಸಿಹಿ ಪುಟಗೆ ಎಲ್ಲ ಗೊತ್ತಾಗತ್ತಲ್ಲ. ನೀವು ದೊಡ್ಡೋಳಾಗ್ಬಿಟ್ಟಿದ್ಯ ಸೀತಮ್ಮ. ನಿನ್ಗೂ ಯಾರಾದ್ರೂ ಹೂ ಮುಡಿಸ್ಬೇಕು ಅನ್ಸುತ್ತಾ? ಸೀರೆ ನೆರಿಗೆನ ಹಿಡ್ಕೊಳ್ಬೇಕು ಅನ್ಸುತ್ತಾ? ಹೂ ಪುಟ, ಸೀರೆ ಉಟ್ಕೊಂಡು ಎಷ್ಟೇ ಅಭ್ಯಾಸ ಆಯ್ತು, ಇಷ್ಟು ದೊಡ್ಡ ದೊಡ್ಡ ಸೀರೆ ಉಟ್ಕೊಬೇಕಿದ್ರೆ ಯಾರ್ದಾದ್ರು ಹೆಲ್ಪ್ ಬೇಕು ಅನ್ಸುತ್ತೆ ಸೀತಮ್ಮ. ನನ್ಗೆ ಅಪ್ಪ ಎಲ್ಲ ಆದ್ರೂ ಪರವಾಗಿಲ್ಲ, ನಿನ್ ಗಂಡ ಇದ್ರೆ ಚೆನ್ನಾಗಿರುತ್ತಲ್ವಾ? ಸಿಹಿ ಏನಂದೆ? ನನ್ಗೆ ಅಪ್ಪ ಎಲ್ಲ ಆದ್ರೂ ಪರವಾಗಿಲ್ಲ, ನಿನ್ ಗಂಡ ಇದ್ರೆ ಚೆನ್ನಾಗಿರುತ್ತಲ್ವಾ? ಸಾಧನ್ ಚಿಕ್ಕಿ, ಇಫ್ ಯು ಡೋಂಟ್ ಮೈಂಡ್, ತಾತನ ಜೊತೆ ನೀವು ಇರ್ಬೋದಾ? ನನಗೆ ಗೊತ್ತು ನಿಮಗೆ ಮೆಹಂದಿ ಮತ್ತು ಹಳದಿಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಆಸೆ ಇದೆ ಅಂತ, ಬಟ್ ತಾತನ್ನ ಈ ಕಂಡೀಷನಲ್ಲಿ ಒಬ್ಬರೇ ಬಿಟ್ಟು ಹೋಗೋದು ಯಾಕೋ ಸರಿ ಇಲ್ಲ ಅಂತ ಕಾಣುತ್ತೆ. ರಾಮನಿಗೆ ಸ್ವಲ್ಪ ನೀನು ಹೇಳಮ್ಮ, ನಾನು ಒಬ್ಬನೇ ಇರ್ತೀನಿ, ಏನು ತೊಂದರೆ ಇಲ್ಲ, ನನಗೇನು ಕಾವಲು ಬೇಕಾಗಿಲ್ಲ. ಬೇಜಾರೇನಿಲ್ಲ ರಾಮ್, ನೀವೆಲ್ಲ ಹೋಗಿ ಬನ್ನಿ, ನಾನು ಮಾವಯ್ಯ ನೋಡ್ಕೊತೇನೆ. ಥ್ಯಾಂಕ್ ಯು ಚಿಕ್ಕಿ. ತಾತ, ನಾನು ಹೋಗಿ ಬರ್ತೀನಿ, ಹುಷಾರು, ಟೇಕ್ ಕೇರ್, ಓಕೆ? ಆಯಿತು ಆಯಿತು, ನೀವೆಲ್ಲ ಹೋಗಿ ಬನ್ನಿ, ನಾನು ಹುಷಾರಾಗಿರ್ತೀನಿ, ನೀವು ತಲೆ ಕೆಡಿಸ್ಕೊಬೇಡಿ, ಕಾರ್ಯಕ್ರಮ ಚೆನ್ನಾಗಿ ಆಗಲಿ. ಹಾಂ, ಬಾಯ್ ತಾತ, ಟೇಕ್ ಕೇರ್. ಓಕೆ. ಮಾವಯ್ಯ, ಹೋಗಿ ಬರ್ತೀವಿ, ಹುಷಾರು. ಥ್ಯಾಂಕ್ಸ್ ಸಾಧನ. ಏ, ಬಾರ್ಗು ಬಾರ್ಗು ಬಾರ್ಗು, ವಾಟ್ ಇಸ್ ದಿಸ್? ಈ ಮೇನ್ ಕಾಮೆಂಟೇಟರ್ನ ಬಿಟ್ಟು ಹೋಗ್ತಾಯಿದ್ಯಲ್ಲ, ಏನ್ ಕತೆ? ಏನ್ ನಿನ್ ಅವತಾರ? ನಾವು ಹೋಗ್ತಿರೋದು ಮದ್ವೆಗೆ ತಾನೆ, ಆರ್ ಸಿ ಬಿ ಮ್ಯಾಚ್ ನೋಡಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಅಲ್ವಲ್ಲ. ಮದ್ವೆ ಇರೋದು ನಾಳೆ, ಇವತ್ತು ಅರ್ಶನ ಮೆಹಂದಿ ಎರಡೇ ಇರೋದು. ಇರ್ಲಿ, ಏನಿದ್ರೇನಂತೆ ನಾನಿರೋದು ಹೀಗೆ? ಬಾರ್ಗು, ಏನಾದ್ರೂ ಆಗ್ಲಿ ಮದುವೆ ಆದ್ಮೇಲೆ ಆಗೋದು ಒಂದೇ ಅನಾಹುತ, ಕರೆಕ್ಟಾ? ಲೆಟ್ಸ್ ಗೋ. ಡ್ರೈವರ್, ಗಾಡಿ ತೆಗಿಯಪ್ಪ, ಗಾಡಿ ತೆಗಿ. ಸಮಯ ಅಲ್ಲ ಸತ, ಬಾಯ್. ಅಪ್ಪಾಜಿನ ಚೆನ್ನಾಗಿ ನೋಡ್ಕೊ, ಬಾಯ್ ಬಾಯ್ ಬಾಯ್. ವೆಲ್ಕಮ್ ಮದ್ವೆ ಗಂಡು. ಥ್ಯಾಂಕ್ ಯು.
ಬಂದ್ರೇನು ಬಂದ್ರು ಬಂದ್ರು ಬನ್ನಿ ಬನ್ನಿ ಮಗೆ ಆರುತಿಯ ಪಿಡಿದೆತ್ತಿದೆ ದಶರಥನ ಪ್ರೇಮ ಪುತ್ರ ನೀಗೆ ವೈದೇಹಿ ಕರಪ ಪಿಡಿದವಗೆ ಶ್ರೀರಾಮಗೆ ಆರುತಿಯ ಪಿಡಿದೆತ್ತಿದೆ ಆಶೀರ್ವಾದ ಮಾಡಿ ದೇವ್ರು ಒಳ್ಳೇದು ಮಾಡ್ಲಪ್ಪ ನಮ್ಮ ಮನೆಯವರಿದ್ದಿದ್ರೆ ತುಂಬ ಸಂತೋಷ ಪಟ್ಟಿರೋರು ಅವ್ರು ಇರಬೇಕಿತ್ತು ನಮಗೆ ನೆಂಟರು ಕಮ್ಮಿ ನಿಮ್ಮನ್ನು ಬರ್ಮಾಡ್ಕೊಳಕ್ಕೆ ನಮ್ಮವರು ಅಂತ ಯಾರೂ ಇಲ್ಲಪ್ಪ ಯಾಕೆ ನೊಂದ್ಕೊಂತೀರಾ ಅಮ್ಮನೇ ಇಲ್ದಿರೋ ನನಗೆ ಇವತ್ತಿಂದ ನೀವು ಅಮ್ಮ ಆಗ್ತಿದ್ದೀರಾ ಇನ್ನು ನಮ್ಮವರು ಅಂತಂದರೆ ರಾಮ್ ಮನೆಯವರು ಸೀತಾ ಅಜ್ಜಿ ತಾತ ಎಲ್ಲರೂ ಇದಾರಲ್ಲ ನಿನ್ ಮಾತು ನಿಜಾನೇ ಇವರೆಲ್ಲರೂ ಇರೋದಕ್ಕೆ ಈ ಮದುವೆ ಸುಸೂತ್ರವಾಗಿ ನಡೀತಾ ಇದೆ ಯೋಚನೆ ಮಾಡಬೇಡಿ ಅಮ್ಮ ನಾನು ಅಣ್ಣ ಅತ್ತಿಗೆ ನೀವು ಎಲ್ಲರೂ ಒಂದೇ ಮನೆಯವರು ಜೋಸಾ ತಿಳಿಸ್ತೀರಾ ನಿಮ್ಮ ಮೆಲೋಡ್ರಾಮಾನ ಮದ್ವೆ ಹೆಣ್ಣು ಗಂಡಿನ ಕಣ್ಣಿಗೆ ಅಷ್ಟೀಗ್ಯಾ ಕಾಣಿಸ್ಬಾರ್ದು ಅಂತ ಇಷ್ಟೋ ತನಕ ಬಚ್ಚಿಟ್ಕೊಂಡಿದ್ದೆ ನಾನು ನೀವು ನೋಡಿದ್ರೆ ಇವ್ರನ್ನ ಇಲ್ಲೇ ನಿಲ್ಲಿಸ್ಕೊಂಡಿದ್ದೀರಲ್ಲ ಪಾಪ ಭಾರ್ಗವ ಚಿಕ್ಕಿ ವಿಶ್ವ ಚಿಕ್ಕಪ್ಪನೆಲ್ಲ ಎಂಟ್ರೆನ್ಸಲ್ಲೇ ನಿಂತ್ಕೊಂಡು ಮಾತಾಡಿದ್ರೆ ಏನು ಚೆನ್ನಾಗಿರೋದು ಹೇಳಿ ಒಳಗೆ ಕರ್ಕೊಂಡು ಹೋಗೋಣ ಬನ್ನಿ ಅಲ್ಲ ಮದುವೆ ಹುಡುಗನ್ನ ಮದುವೆ ಹುಡುಗಿನೇ ಬಂದು ಸ್ವಾಗತ ಮಾಡಿ ಹಾಗಾಯ್ತು ಅಂಜು ಈಗಲೇ ಡಿಸೈಡ್ ಮಾಡು ನೀವು ಹುಡುಗಿ ಕಡೆನಾ ಅಥವಾ ಹುಡುಗನ ಕಡೆನಾ ಅಂತ ಹುಡುಗಿ ಕಡೆ ಆದ್ರೆ ತುಂಬಾ ಕೆಲಸ ಇರುತ್ತೆ ಹುಡುಗನ ಪಾರ್ಟಿನೇ ಸೇರ್ಕೋಬಿಡಿ ಇಲ್ಲ ಇಲ್ಲ ಇವತ್ ನಾನು ನನ್ನ ಫ್ರೆಂಡ್ ಶಾಸ್ತ್ರಗಳು ಶುರು ಮಾಡ್ಕೊಂಡ್ರೆ ಒಳ್ಳೇದು ಟಾಸ್ ಆಯ್ತಲ್ಲ ನೋಡ್ರಿ ಎಲ್ಲೋ ಮ್ಯಾಚ್ ಶುರು ಮಾಡೋಣ ಮದುವೆ ಮಾಡಿಸ್ತಾ ಇದ್ದೀರ ಬಹಳ ಸಂತೋಷ ಅಮ್ಮ ಬನ್ನಿ ಏನ್ ಪಾರ್ಕು ಇದು ನಿನ್ನ ಅಶೋಕರ ತಾಯಿ ಮಾಡ್ಬಿಟ್ರಲ್ಲ ಹಾಯ್ ಮಾಮ್ ನೈಸ್ ಡೆಕೋರೇಷನ್ಸ್ ಎಲ್ಲ ನಾವು ಅನ್ಕೊಂಡಿರೋ ಹಾಗೆ ಇದೆ ಅಲ್ವಾ ತುಂಬ ಚೆನ್ನಾಗಿದೆ ಅಶೋಕ್ ಮದುವೆನ ಇಷ್ಟು ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ ಅಂತಂದರೆ ಇನ್ನು ನನ್ನ ರಾಮ್ ಮದುವೆನ ಓ ಮೈ ಗಾಡ್ ನೆನೆಸ್ಕೊಂಡ್ರೆ ವಾವ್ ಅಂತ ಅನಿಸ್ತಿದೆ ಆ್ಯಂಡ್ ನೀವು ಟೆನ್ಷನ್ ಇಲ್ಲದೆ ಇಷ್ಟೊಂದು ಸ್ಮೈಲ್ ಮಾಡ್ತಾ ಇದ್ದೀರಾ ಅಂದರೆ ನಾಳೆ ಎಲ್ರಿಗೂ ನನ್ನ ಮತ್ತು ರಾಮ್ ಮದುವೆ ಬಗ್ಗೆ ಹೇಳ್ತೀರಾ ಅಂತ ಆಯಿತು ಓ ಮೈ ಗಾಡ್ ಪೇಷನ್ಸ್ ಚಾಂದ್ರಿ ಪೇಷನ್ಸ್ ಲೈಫಲ್ಲಿ ಪೇಷನ್ಸ್ ಇದ್ರೆ ಏನು ಬೇಕಾದರೂ ದಕ್ಕಿಸ್ಕೋಬೋದಂತೆ ಯಾರಿಗೆ ಗೊತ್ತು ರಾಮ ನಿನ್ನನ್ನು ನಾಳೆ ಒಪ್ಕೊಂಡ್ರು ಒಪ್ಕೋಬಹುದು ಒಪ್ಕೊಂಡೇ ಒಪ್ಕೊಳ್ತಾನೆ ಚಿಕ್ಕಿ ನೀವಿದ್ದೀರಲ್ಲ ಒಪ್ಕೊಳ್ಳೋ ಹಾಗೆ ಮಾಡ್ತೀರಾ ಅಲ್ವಾ ಇಲ್ಲ ಅಂತಂದರೆ ಗೊತ್ತಲ್ವ ನಾನು ಹೇಳಿರೋದು ಎಲ್ಲ ವಿಚಾರನೂ ಎಲ್ಲರ ಮುಂದೆ ಹೇಳಿಬಿಡ್ತೀನಿ
ಆಮೇಲೆ ಎಲ್ಲ ಚೇಂಜ್ ಆಗುತ್ತೆ. ರಿಲ್ಯಾಕ್ಸ್ ಚಾಂದಿನಿ, ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಹೋಗ್ಬೇಡ. ನಾಳೆ ಏನು ಮಾಡಬೇಕು ನನಗೆ ಚೆನ್ನಾಗಿ ಗೊತ್ತು. ನೀನೇನು ಮಾಡಬೇಕು ಅಂತ ನೀನು ಯೋಚನೆ ಮಾಡು. ಓಕೆ, ಫೈನಲಿ ನಾನು ಇಷ್ಟಪಟ್ಟಿದ್ದ ಹುಡುಗನ ಮದುವೆ ಆಗ್ತಿದ್ದೀನಿ. ಓ ಗಾಡ್, ಐ ಆಮ್ ಸೋ ಎಕ್ಸೈಟೆಡ್. ಇದರಿಂದ ನನ್ನ ಲೈಫ್ ಸಕ್ಕತ್ತಾಗಿರುತ್ತೆ. ಮದುವೆ ಅಂದರೆ ಸುಮ್ಮನೆನಾ, ಬರೀ ತಾಳಿ ಕಟ್ಟಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಎಷ್ಟೊಂದು ಶಾಸ್ತ್ರಗಳಿರುತ್ತೆ. ಅದ್ರಲ್ಲಿ ಬೇರೆ ಈ ಫೋಟೋಗ್ರಾಫರ್ಸು ವಿಡಿಯೋಗ್ರಾಫರ್ಸು ಎಷ್ಟೊಂದು ಫೋಟೋ ತೆಗಿತಿರ್ತಾರೆ, ಎಷ್ಟೆಲ್ಲ ಪೋಸ್ ಮಾಡ್ಬೇಕು ಅದಕ್ಕೆ. ಓ ಗಾಡ್, ಐ ಥಿಂಕ್ ಐಲ್ ಬಿ ಟೂ ಎಕ್ಸಾಸ್ಟೆಡ್. ಆದರೂ ಅದರಲ್ಲೂ ಒಂದು ಖುಷಿ. ಏನು ತಿನ್ನಲ್ಲ ಅಂದ್ರೆ ಎನರ್ಜಿ ಹೇಗೆ ಬರುತ್ತೆ? ತಗೋ ತಿನ್ನು. ಆದ್ರೂ ಅಮ್ಮ ನಂಗೆ ಇಷ್ಟೆಲ್ಲ ಸೇರಲ್ಲ, ಬೇಡ. ನೀನ್ ಎಲ್ಲಿ ನನ್ ಮಾತು ಕೇಳ್ತೀಯ? ನನಗ್ ಗೊತ್ತು ಈಗ ನಿನ್ ಗಂಟ್ಲಲ್ಲಿ ಏನು ಇಳಿಯಲ್ಲ ಅಂತ. ಅದಕ್ಕೆ ನಿನ್ಗೆ ಎನರ್ಜಿ ಬರ್ಬೇಕು ಅಂತ ಸ್ಪೆಷಲ್ ಆಗಿ ಏನೋ ಒಂದ್ ತರ್ತೀನಿ ಇರು. ಇದನ್ನ ನೀನ್ ಬೇಡ ಅನ್ನಲ್ಲ. ವಾವ್ ರಸ್ನಾ, ಥ್ಯಾಂಕ್ ಯು ಸೋ ಮಚ್ ಮಾ. ನಂಗೆ ಈಗ್ಲೂ ನೆನಪಿದೆ, ನಾನು ಚಿಕ್ಕೋಳಿದ್ದಾಗ ಸಂಜೆ ಹೊತ್ತು ನೀನ್ ಯಾವಾಗ್ಲೂ ರಸ್ನಾನೇ ಕೊಡ್ತಿದ್ದೆ. ಕುಡ್ದಿದ ತಕ್ಷಣ ಫುಲ್ ಎನರ್ಜಿ ಬರ್ತಾಯ್ತು. ನಿಜ, ಈ ರಸ್ನಾದಲ್ಲಿ ಗ್ಲೂಕೋಸ್ ಮತ್ತೆ ಫ್ರೂಟ್ ಪೌಡರ್ ಅಲ್ಲದೆ ವಿಟಮಿನ್ ಎ, ಬಿ, ಡಿ ಮತ್ತೆ ಕೆ ಇದೆ. ಅದನ್ನ ಬಿಟ್ಟು ಇನ್ನೂ ಒಂದು ದೊಡ್ಡ ವಿಟಮಿನ್ ಇದೆ. ಯಾವ್ದು ಹೇಳು? ಯಾವ್ದು? ವಿಟಮಿನ್ ಪ್ರೀತಿ ಮತ್ತೆ ಖುಷಿ. ಈ ರತ್ನ ನಿನ್ನ ಮದುವೆಗೆ ಇನ್ನೂ ಹೆಚ್ಚು ಸಂಭ್ರಮ ಕೊಡತ್ತೆ. ಥ್ಯಾಂಕ್ ಯು ಸೋ ಮಚ್ ಮಾ. ಐ ಲವ್ ರತ್ನ ಅಂಡ್ ಐ ಲವ್ ಅಶೋಕ್. ಮತ್ತೆ ನಾನು? ಆಫ್ ಕೋರ್ಸ್ ಐ ಲವ್ ಯು ಟೂ ಮಾ. ರಾಮ್, ನಿಮ್ಗೊಂದು ವಿಷಯ ಗೊತ್ತಾ? ನಮ್ಮಿಬ್ರು ಫಸ್ಟ್ ಭೇಟಿನೂ ಹೀಗೆ ಆಗಿರೋದು, ಈ ಸೊಟ್ಟು ಆಗಿರೋ ಬೊಟ್ಟಿನ ಜೊತೆ. ಇಫ್ ಯು ಡೋಂಟ್ ಮೈಂಡ್, ಮೇ ಐ? ಜೀವ ಯಾರನು ಸೇರೋದು ಬಾಳ ತೀರ್ಮಾನ, ಅದನ್ನು ಮೀರಿ ಸಾಗದು ಈ ಜೀವನ. ಯಾರ ಹೆಜ್ಜೆ ಯಾರನು ಕಾಯೋದೆ ಸುಂದರ ಧ್ಯಾನ, ಹೃದಯ ತೆರೆದು ಕೂರಲಿ ನಿನ್ನೀ ಮನ. ಸೀತಾರಾಮ, ಓ ಸೀತಾರಾಮ. ಓಹೋ, ಏನ್ ಭಜ್ಜ
ಸರಿ ತಯಾರಿನೇ ನಡೆಸ್ಬಿಟ್ಟಿದಾರಲ್ಲ ಶಾಂತ. ಅರ್ಶನ ಶಾಸ್ತ್ರ, ಈ ಮದರಂಗಿ ಶಾಸ್ತ್ರಕ್ಕೆ ಇಷ್ಟೆಲ್ಲ ಖರ್ಚು ಮಾಡಿದಾರಲ್ಲ, ನಾವಾಗಿದ್ರೆ ಒಂದ್ ಮದ್ವೆನೇ ಮಾಡಿ ಮುಗಿಸ್ಬಿಡ್ತಾ ಇದ್ವಿ. ಹ್ಞೂ, ಮತ್ತೆ ನಮ್ ರಾಮು ಅವನ್ ಫ್ರೆಂಡ್ ಅಶೋಕಂಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾನೆ ನೋಡ್ರಿ. ಏನು ಪ್ರಾಬ್ಲಮ್ ಆಗಲ್ಲ ತಾನೆ? ಪ್ರಾಬ್ಲಮ್ ಏನು, ಯಾತಕ್ಕಮ್ಮ ಇಷ್ಟೆಲ್ಲ ಚೆನ್ನಾಗಿರೋ ಡೆಕೋರೇಷನ್ ಮಾಡ್ಸಿದೀವಿ, ವಿಲನ್ ಬರಲ್ಲ ತಾನೆ? ಸೀತಮ್ಮನ ಮದ್ವೆಲಿ ಬ್ಯಾಡ್ ಅಂಕಲ್ ಬಂದಿದ್ರಲ್ವಾ, ಅದೇ ತರ. ಯಾವಾಗ್ಲೂ ಹೀಗೆ ಮಾತಾಡ್ತಾ ಇರ್ತೀಯ, ನಿಮ್ಮ ಅಮ್ಮ ನೋಡಿದ್ರೆ ಮೌನ ಗೌರಿ? ಓ, ನಿಮ್ಗೂ ನಮ್ ತಾತನ ಹಂಗೆ ಬರ್ವಾ? ನಮ್ಮ ಅಮ್ಮನ ಹೆಸರು ಮೌನ ಗೌರಿ ಅಲ್ಲ, ಸೀತಾ. ಸೀತಾ ಇವ್ರು ನನ್ಗೆ ಗೊತ್ತು, ನೀನ್ ಹೋಗಿ ಆಟಾಡ್ಕೋ, ನಾನು ಇವ್ರ ಜೊತೆ ಮಾತಾಡ್ಕೊಂಡು ಬರ್ತೀನಿ. ಓಕೆ. ಹಲೋ ಮ್ಯಾಮ್. ಹಾಯ್ ಸೀತಾ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಿ ಮ್ಯಾಮ್. ಯು ಲುಕಿಂಗ್ ವೆರಿ ಬ್ಯೂಟಿಫುಲ್ ಇನ್ ದಿಸ್ ಸಾರಿ. ಥ್ಯಾಂಕ್ ಯು ಮ್ಯಾಮ್. ಚಿಕ್ಕಿ, ಎಂತ ಸಮಾಚಾರ? ಎಂತ ಸಮಾಚಾರನೂ ಇಲ್ಲ. ನೋಡಿದ್ರ ಸೀತಾ, ಮದುವೆ ಅವನ ಗೆಳೆಯಂದು, ಆದ್ರೆ ಕಳೆ ಇರೋದು ನಮ್ಮ ಅಪ್ಪ ಮುಖದಲ್ಲಿ. ಇವನ್ ಹೀಗೆ ನಗ್ನಗ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾನಲ್ಲ. ಓಕೆ, ನಂಗೆ ಸ್ವಲ್ಪ ಕೆಲಸ ಇದೆ, ನೀವಿಬ್ರು ಕಂಟಿನ್ಯೂ. ಸೀತಾ, ಚಿಕ್ಕಿ ನಿಮ್ ಜೊತೆ ಏನ್ ಮಾತಾಡ್ತಾ ಇದ್ರು? ಮಾತಾಡಕ್ ಹೇಳ್ಬಿಟ್ರಿ ನೀವು. ಹೋಲಿ ದಿನಾನು ಅಷ್ಟೇ, ನಾನು ಅವರು ಮಾತಾಡ್ತಿದ್ದಾಗ ಇದೇ ತರ ಬಂದ್ರಿ. ಅವ್ರು ಏನ್ ಅನ್ಕೊಳ್ಳಲ್ಲ ರಾಮ್. ಸಾರಿ ಚಿಕ್ಕಿ, ನಿಮ್ ಜೊತೆ ಏನೋ ಮಾತಾಡೋದ್ ನೋಡಿ ನಂಗೆ ಟೆನ್ಷನ್ ಮಾಡ್ಕೊಂಡೆ ಅಷ್ಟೆ. ಅವ್ರೇನು ಹೇಳಿಲ್ಲ. ಈಗ ತಾತ ಹೇಗಿದ್ದಾರೆ? ತಾತ ಇಸ್ ಫೈನ್, ಮನೇಲಿ ರೆಸ್ಟ್ ಮಾಡ್ತಾ ಇದ್ದಾರೆ, ನಾಳೆ ಮದ್ವೆಗೆ ಬರ್ತಾ ಇದ್ದಾರೆ. ಬಟ್ ನಾಳೆ ಅಶೋಕನ್ ಮದ್ವೆ ಅಂತ ಖುಷಿ ಪಡ್ಬೇಕಾ ಅಥವಾ ನಮ್ಮಿಬ್ರು ಅಗ್ನಿ ಪರೀಕ್ಷೆ ಅಂತ ಯೋಚನೆ ಮಾಡ್ಬೇಕಾ, ಒಂದು ಅರ್ಥ ಆಗ್ತಿಲ್ಲ ಸೀತಾ. ನನಗೂ ಹಂಗೆ ಆಗ್ತಿದೆ. ಬಟ್ ಇಟ್ಸ್ ಓಕೆ, ನಾವಿಬ್ರು ಒಟ್ಟಿಗೆ ಇರೋಣ. ತಾತನ ಜೊತೆ ಮಾತಾಡ್ಬೇಕಾದ್ರೂ ಒಟ್ಟಿಗೆ ಮಾತಾಡೋಣ. ಆಮೇಲೆ ಒನ್ ಮೋರ್ ಥಿಂಗ್, ನಾನು ಇದುವರೆಗೂ ಸಿಹಿ ಬಗ್ಗೆ ಅವ್ರ ಜೊತೆ ಏನು ಮಾತಾಡಿಲ್ಲ, ಯಾಕಂದ್ರೆ ಅವ್ರ ಬಗ್ಗೆ ಮಾತಾಡೋದಕ್ಕೆ ಟಾಪಿಕೇ ಬಂದಿಲ್ಲ. ನನಗೆ ಅದೇ ಭಯ ಆಗ್ತಿರೋದು. ಯು ಡೋಂಟ್ ಹ್ಯಾವ್ ಟು ವರಿ ಸೀತಾ, ನಾಳೆ ತಾತನಿಗೆ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಜೊತೆಗೆ ಸಿಹಿನೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಎವ್ರಿಥಿಂಗ್ ವಿಲ್ ಬಿ ಓಕೆ.
ಅಷ್ಟು ಅಂಕಲ್ ನಾನು ನಿಮ್ಗೆ ಅಷ್ಟ ಹಚ್ಚಬಹುದು.